ಆತ್ಮೀಯ ವಿದ್ಯಾರ್ಥಿಗಳೇ, ಈ ತರಗತಿಗೆ ಸ್ವಾಗತ. ಕಳೆದ 2-3 ತರಗತಿಗಳಿಂದ ನಾವು ನಿಮ್ಮ ಪಠ್ಯಪುಸ್ತಕದ 2ನೇ ಪಾಠವಾಗಿರ್ತಕ್ಕಂಥ ಬುದ್ಧಿವಂತ ರಾಮಕೃಷ್ಣ ಎಂಬ ಪಾಠವನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ರಾಮಕೃಷ್ಣ ಮತ್ತು ವಿದ್ಯಾಸಾಗರ ನಡುವೆ ಒಂದು ದಿನದ ವಾದ ಪ್ರತಿವಾದಗಳ ಚರ್ಚೆ ಕೊನೆಗೊಂಡು 2ನೇ ದಿನದ ವಾದ ವಿವಾದಗಳು ಪ್ರಾರಂಭ ಆಗಬೇಕು. ಆಗಲೇ 2ನೇ ದಿನದಲ್ಲಿ ಯಾವ ರೀತಿಯ ವಾದ ಪ್ರತಿವಾದಗಳು ಈ ರಾಮಕೃಷ್ಣ ಮತ್ತು ವಿದ್ಯಾಸಾಗರ ನಡುವೆ ನಡೆಯಿತು, ಕೊನೆಯಲ್ಲಿ ಯಾವ ರೀತಿಯಲ್ಲಿ ಈ ವಾದ ಪ್ರತಿವಾದಗಳು ಕೊನೆಗೊಳ್ಳುತ್ತವೆ, ಮತ್ತು ಯಾರು ಜಯಶಾಲರಾಗ್ತಾರೆ, ಮತ್ತು ರಾಜ ಯಾರಿಗೆ ಉಡುಗೊರೆಯಾಗಿ ಬಹುಮಾನಗಳನ್ನು ನೀಡ್ತಾರೆ ಅನ್ನೋದನ್ನು ಈ ತರಗತಿಯಲ್ಲಿ ನಾವು ನೋಡೋಣ. ಮರುದಿನ ಅದೇ ಸಮಯಕ್ಕೆ ಅದೇ ಕಟ್ಟನ್ನು ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬಂದರು. ಆದರೆ ಬಹಳ ಹೊತ್ತಾದರೂ ವಿದ್ಯಾಸಾಗರ ಬರಲೇ ಇಲ್ಲ. ಅವನನ್ನು ಕರೆತರಲು ಆಳುಗಳು ಹೋದರು. ಆದರೆ ವಿದ್ಯಾಸಾಗರ ರಾತ್ರೋರಾತ್ರಿ ಅಲ್ಲಿಂದ ಪಲಾಯನ ಮಾಡಿರುವ ವಿಷಯ ತಿಳಿಯಿತು. ಒಂದೇ ದಿನ ಕಲಾಪದಲ್ಲಿ ರಾಮಕೃಷ್ಣ ಅವರು ತಿಲಕಾಷ್ಟ ಮನುಷ್ಯ ಬಂಧನ ಎಂಬ ಗ್ರಂಥದ ಮೇಲೆ ವಾದ ಮಾಡಕ್ಕೆ ಪ್ರಾರಂಭ ಮಾಡಿದಾಗ ಅದರ ಬಗ್ಗೆ ತಿಳಿದೇ ಇರತಕ್ಕಂತಹ ವಿದ್ಯಾಸಾಗರ್ ಅವರು ನನಗೆ ದೇಹಾರೋಗ್ಯ ಸರಿಯಿಲ್ಲ ಅಂತ ಹೇಳಿ ಅವತ್ತಿನ ವಾದವನ್ನು ಆ ಒಂದು ಚರ್ಚೆಯನ್ನು ಕೊನೆಗೊಳಿಸಿ ಮನೆಗೆ ತೆರಳುತ್ತಾರೆ. ನಾನು ನಾಳೆ ಮಾಡುತ್ತೇನೆ ಅಂತ ಹೇಳಿ ಅವರು ರಾಜನ ಅಪ್ಪಣೆಯನ್ನು ಪಡ್ಕೊಂಡು ಮನೆಗೆ ಹೋಗ್ತಾರೆ. ಅದೇ ರೀತಿ ವಿದ್ಯಾಸಾಗರ್ ಅವರು ಹೋದ ತಕ್ಷಣ ಅವರಿಗೆ ರಾಸುತ ಮನೆಗೆ ಹೋಗ್ತಾರೆ. ಮತ್ತೆ ಮರುದಿನ ಅಂದರೆ ನಾಳೆ ಅಂದು ಅದೇ ಸಮಯಕ್ಕೆ ಸಂಜೆ ಸಮಯಕ್ಕೆ ರಾಮಕೃಷ್ಣ ಅವರು ಏನು ಮಾಡ್ತಾರೆ, ಅದೇ ಕಟ್ಟನ್ನು ಏನೋ ತಿಲಕಾಷ್ಟ ಮಹಿಷ ಬಂಧನ ಎನ್ನುವ ಒಂದು ಗ್ರಂಥವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಕಟ್ಟಿತ್ತಲ್ಲ, ಆ ಕಟ್ಟನ್ನು ತೆಗೆದುಕೊಂಡು ಬಂದು ತಮ್ಮ ಆಸನದಲ್ಲಿ ಕುಳಿತುಕೊಳ್ತಾರೆ. ಗಂಭೀರವಾಗಿ ಆ ವಿಷಯದವರ ಬಗ್ಗೆ ಚರ್ಚೆ ಮಾಡೋಕ್ಕೆ ಗಂಭೀರವಾಗಿ ಕುಳಿತುಕೊಳ್ತಾರೆ. ಆದರೆ ಎಷ್ಟೇ ಹೊತ್ತಾದರೂ ಸಹಿತ ವಿದ್ಯಾಸಾಗರ್ ಅವರು ಆ ಸ್ಥಾನವನ್ನು ಪ್ರವೇಶವನ್ನು ಮಾಡೋದಿಲ್ಲ. ಆವಾಗ ರಾಜ ಏನು ಮಾಡ್ತಾರೆ, ಯಾವಾಗ ವಿದ್ಯಾಸಾಗರ ಬರಲಿಲ್ವೋ ಅವರ ಆಸ್ಥಾನ ಇರತಕ್ಕಂಥ ಸೇವಕರನ್ನು ಅಥವಾ ಆಡುಗಳು ಏನು ಕರಿತೇವೋ ಅವರನ್ನು ವಿದ್ಯಾಸಾಗರ ಸಾಗರವನ್ನು ಕರ್ಕೊಂಬರಲು ಅವರ ಮನೆಗೆ ಕಳಿಸ್ತಾರೆ. ಅಂದರೆ ವಿದ್ಯಾಸಾಗರ ಅವರ ಮನೆಗೆ ಕಳಿಸ್ತಾರೆ. ಆದರೆ ಎಷ್ಟೇ ಹೊತ್ತಾದರೂ ಅವನು ಬರದೇ ಇದ್ದಾಗ ಆಳುಗಳು ಅವನ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ನೋಡ್ತಾರೆ, ರಾತ್ರೋ ರಾತ್ರಿ ಇದ್ದಕ್ಕಿದ್ದಂಗೆ ರಾತ್ರಿ ಏನು ಮಾಡ್ತಾರೆ, ರಾತ್ರೋ ರಾತ್ರಿ ಅಂದರೆ ರಾತ್ರಿ ಸಮಯದಲ್ಲಿ ಯಾರಿಗೂ ಹೇಳೋದಿದೆ, ಪಲಾಯನಂದರೆ ಯಾರಿಗೂ ತಿಳಿಯದಂತೆ ಅಥವಾ ಆ ಜಾಗವನ್ನು ಬಿಟ್ಟು ಹೋಗುವುದು, ಯಾರಿಗೂ ಕಾಣದಂತೆ ಆ ಜಾಗವನ್ನು ಬಿಟ್ಟು ಹೋಗೋದು. ಅಂದರೆ ಯಾರಿಗೂ ಗೊತ್ತಾಗದ ಹಾಗೆ ಏನು ಮಾಡ್ತಾರೆ, ವಿದ್ಯಾಸಾಗರ್ ಅವರು ಕತ್ತು ಮುಚ್ಚಿಕೊಂಡು ಏನು ಮಾಡ್ತಾರೆ, ಅವನ ಮನೆ ಬಿಟ್ಟು ಹೋಗಿರ್ತಾರೆ. ಈ ವಿಷಯ ಆ ಕರೆತರುವಂತಹ ಸೇವಕರಿಗೆ ಅಥವಾ ಆಳುಗಳಿಗೆ ತಿಳಿಯುತ್ತೆ. ಅವರೇನು ಮಾಡ್ತಾರೆ, ವಿಷಯವನ್ನು ತಿಳ್ಕೊಂಡು ಮತ್ತೆ ಸಭೆಗೆ ರಾಜ್ಯಸಭೆಗೆ ಬರ್ತಾರೆ. ಇಡೀ ಸಭೆ ರಾಮಕೃಷ್ಣನಿಗೆ ಜೈಕಾರ ಹಾಕಿತ್ತು. ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು. ನಾನು ತಿಲಕಾಷ್ಟಮೇಶ್ವರಿ ಎಂಬ ಗ್ರಂಥವನ್ನು ಕೇಳಿಯೇ ಇಲ್ಲ, ಎಲ್ಲಿ ಅದನ್ನು ಕೊಡು ನೋಡೋಣ ಎಂದು ಕೃಷ್ಣದೇವರಾಯನು ಮೆಚ್ಚುಗೆಯಿಂದ ನೋಡಿದನು. ರಾಮಕೃಷ್ಣನ ಗಂಟನ್ನು ಬಿಚ್ಚಿದನು. ಅದರಲ್ಲಿ ಒಂದಿಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿತ್ತು. ರಾಜ ಆಶ್ಚರ್ಯದಿಂದ ಇದೇನು ಎಂದನು. ಯಾವಾಗ ಆ ಸೇವಕರು ವಿದ್ಯಾಸಾಗರನ ಮನೆಗೆ ಹೋಗಿ ಮರಳಿ ಇಲ್ಲಿ ಆ ವಿದ್ಯಾಸಾಗರ ಗೆಲ್ಲದೇ ಇರತಕ್ಕಂಥ ವಿಷಯವನ್ನು ಆಸ್ಥಾನ ತಿಳಿಸ್ತಾರೋ ಅವಾಗ ಇಡೀ ಆಸ್ಥಾನ ಏನು ಮಾಡುತ್ತೆ, ವಿದ್ಯಾಸಾಗರ ಇದು ಬರದೇ ಇರೋದ್ರಿಂದ ರಾಮಕೃಷ್ಣನೇ ಈ ವಾದದಲ್ಲಿ ಜಯಶಾಲಿ ಆದಂತ ಅವನ ಇದಕ್ಕೆ ಮಾಡ್ತಾರೆ ಜಯಕಾರವನ್ನು. ರಾಮಕೃಷ್ಣನಿಗೆ ಜಯವಾಗಲಿ, ವಿಜಯನಗರಕ್ಕೆ ಜಯವಾಗಲಿ, ಕೃಷ್ಣದೇವರವರಿಗೆ ಒಳ್ಳೆ ಜಯವಾಗಲಿ ಅನ್ನೋ ಘೋಷಣೆಗಳನ್ನು ಅಲ್ಲಿ ಕೂಗೋಕ್ಕೆ ಪ್ರಾರಂಭ ಮಾಡ್ತಾರೆ ಇಡೀ ಆಸ್ಥಾನದಲ್ಲಿ. ಯಾವಾಗ ರಾಮಕೃಷ್ಣರು ಜಯಶಾಲಿ ಆದಂತ ಗೊತ್ತಾಗುತ್ತೋ ರಾಜನಾದಂಥ ಕೃಷ್ಣದೇವರವರಿಗೆ ಮಹಾ ಸಂತೋಷ ಆಗುತ್ತೆ. ಯಾಕೆ ಅಲ್ಲಿ ಮೊದಲಿಗೆ ಯಾರು ಆಸಕ್ತಿ ಇರುವಾಗ ಇಲ್ಲದೇ ಇರುವಾಗ
ವಿದ್ಯಾಸಾಗರ ಒಂದನ್ನು ಮಾತ್ರ ಹೇಳಿದ್ರು, ಇಂಥ ದೊಡ್ಡ ಆಸ್ಥಾನದಲ್ಲಿ ಯಾರೊಬ್ಬ ಸಹಿತ ಪಂಡಿತರಿಲ್ಲವಲ್ಲ ನಮ್ಮ ಸಂಸ್ಕೃತಿ ಹೇಳಿದ್ರಲ್ಲ, ಹಾಗಾಗಿ ನನ್ನ ಇವನಿಂದ ಅಂದರೆ ರಾಮಕೃಷ್ಣರಿಂದ ನನ್ನ ಮರ್ಯಾದೆ ಬೆಳೆಯಿತು, ನನ್ನ ಸಾಮ್ರಾಜ್ಯಕ್ಕೆ ಹೆಸರು ಬಂದಿತ್ತು ಅಂತ ಏನು ಮಾಡ್ತಾರೆ ಕೃಷ್ಣದೇವರಾಯರು ಹೇಳ್ತಾರೆ. ಅಷ್ಟೇ ಅಲ್ಲ, ನನಗೂ ಸಹಿತ ಈ ತಿಲಕಾಷ್ಟ ವೇಷ ಬಂದನ, ತಿಲಕಾಷ್ಟ ಮಹಿಷ ಬಂಧನ, ಈ ತಿಲಕಾಷ್ಟ ಮಹಿಷ ಬಂಧನ ಎಂಬುದರ ಬಗ್ಗೆ ನನಗೂ ಸಹಿತ ತಿಳಿದಿಲ್ಲ, ಅದೇನದು ಕೊಡು ನೋಡೋಣ ಅಂತ ಕೃಷ್ಣದೇವರಾಯ ಮಾಡ್ತಾರೆ. ಮೆಚ್ಚುಗೆಯಿಂದ ಹೆಮ್ಮೆಯಿಂದ ರಾಮಕೃಷ್ಣನನ್ನು ಕೇಳ್ತಾರೆ. ರಾಮಕೃಷ್ಣನು ಗಂಟನ್ನು ಬಿಸ್ತಾನೆ. ಅದರಲ್ಲಿ ಏನಿತ್ತಪ್ಪ ಅಂದರೆ ಒಂದಿಷ್ಟು ಕಟ್ಟಿಗೆಗಳಿತ್ತು, ಗ್ರಂಥ ಇರಲಿಲ್ಲ, ಅದರ ಬದಲಿಗೆ ಕಟ್ಟಿಗೆಗಳಿತ್ತು. ಆ ಕಟ್ಟಿಗೆಯನ್ನು ಹಗ್ಗದಿಂದ ಕಟ್ಟಲಾಗಿತ್ತು, ಅದರಿಂದ ಹಗ್ಗದಿಂದ ಕಟ್ಟಲಾಗಿತ್ತು. ಆ ಹಗ್ಗದಿಂದ ಕಟ್ಟಿರ್ತಕ್ಕಂತಹ ಕಟ್ಟಿಗೆ ಕಟ್ಟಿರುತ್ತು ಆ ಬಟ್ಟೆಯಲ್ಲಿ ಸುತ್ತಿತ್ತು. ಅದನ್ನು ನೋಡಿದಂತಹ ರಾಜನಿಗೆ ಆಶ್ಚರ್ಯ ಆಗುತ್ತೆ, ಏನಿದು? ಸಾರಿ ಸ್ಟೂಡೆಂಟ್ಸ್, ಇದೇನಿದು ಅಂತ ಅವನಿಗೆ ಆಶ್ಚರ್ಯದಿಂದ ಹೇಳ್ತಾನೆ. ಆಗ ರಾಮಕೃಷ್ಣನು ಇದು ಎಳ್ಳಿನ ಕಟ್ಟೆಗಳು ಅಂದರೆ ತಿಲಕಾಷ್ಟ, ಇದು ಎಮ್ಮೆ ಕಟ್ಟುವ ಹಗ್ಗ ಅಂದರೆ ಮಹಿಷಬಂಧನ, ಇದೇ ತಿಲಕಾಷ್ಟ ಮಹಿಷಬಂಧನ, ಇದ್ಯಾವುದು ಮಹಾಗ್ರಂಥ ಇರಬೇಕು ಎಂದು ಹೆದರಿ ಪಾಪ ವಿದ್ಯಾಸಾಗರವರು ಓಡಿಹೋದನು ಎಂದನು. ಎಲ್ಲರ ನಗು ಬಹಳ ಸಂಪತ್ತು ಸಭಾಸ್ಥಾನವನ್ನು ತುಂಬಿತು. ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಕೃಷ್ಣದೇವರಾಯ ಅವನನ್ನು ಸನ್ಮಾನಿಸಿದನು. ಈಗ ಹೇಳ್ತಾರೆ ರಾಮಕೃಷ್ಣ ಏನಪ್ಪ ಅಂದ್ರೆ, ಈ ತಿಲಕಾಷ್ಟ ಅಂದರೆ, ತಿಲಕಾಷ್ಟ ಅಂದರೆ ಏನು? ಎಳ್ಳಿನ ಕಟ್ಟಿಗಳು. ಎಳ್ಳು ನೋಡಿಲ್ಲ ಮನೆಯಲ್ಲಿ ಇರುತ್ತೆ, ಅಮ್ಮನ ಕೇಳಿ ಹೇಳ್ತಾರೆ, ಕಪ್ಪು ಬಣ್ಣದ ಕಪ್ಪು ಮತ್ತು ಬಿಳಿ ಎಳ್ಳು ಸಿಗುತ್ತೆ. ಇದನ್ನ ಅಡುಗೆಯಲ್ಲಿ ಬಳಸ್ತಾರೆ, ಅಥವಾ ರೊಟ್ಟಿ ಮಾಡುವವರು ಸಹಿತ ರೊಟ್ಟಿ ಹಾಕಿ ಮಾಡ್ತಾರೆ, ಮತ್ತು ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಅಂತವಲ್ಲ ಅವಾಗ ಸಹಿತ ಈ ಎಳ್ಳನ್ನು ಹಾಕ್ತಾರೆ. ಅವಾಗ ಹೇಳ್ತಾರೆ ಕಟ್ಟಿಗೆ ಇದ್ದಲ್ಲ, ಆ ಕಟ್ಟಿಗೆ ಏನಪ್ಪ ಅಂದ್ರೆ ಎಳ್ಳಿನ ಕಟ್ಟೆಗಳು, ಅದನ್ನ ಸಂಸ್ಕೃತದಲ್ಲಿ ತಿಲಕಾಷ್ಟ ಅಂತ ಕರಿತೇವೆ. ತಿಲಕಾಷ್ಟ ಅಂದ್ರೆ ಎಳ್ಳಿನ ಕಡ್ಡಿಗಳು. ಮತ್ತೆ ಹಗ್ಗ ಇತ್ತಲ್ಲ, ಆ ಕಡ್ಡಿಯನ್ನ ಕಟ್ಟಿರ್ತಕ್ಕಂತಹ ಹಗ್ಗ ಇತ್ತಲ್ಲ, ಅದು ಎಮ್ಮೆ ಕಟ್ಟುವ ಹಗ್ಗ, ಎಮ್ಮೆ ಕಟ್ಟಿರ್ತಕ್ಕಂತಹ ಹಗ್ಗ ಆಗಿತ್ತು. ಆ ಬಂಧನ ಅಂದ್ರೆ ಕಟ್ಟೋದು, ಮಹೇಶ ಅಂದ್ರೆ ಎಮ್ಮೆ, ಮಹೇಶ ಅಂದ್ರೆ ಎಮ್ಮೆ, ಬಂಧನ ಅಂದ್ರೆ ಕಟ್ಟುವುದು. ಅಂದ್ರೆ ತಿಲಕಾಷ್ಟ ಮಹಿಷ ಬಂದ್ರೆ ಎಳ್ಳಿನ ಕಟ್ಟೆಗಳನ್ನ ಎಮ್ಮೆ ಕಟ್ಟುವ ಹಗ್ಗದಿಂದ ಕಟ್ಟಿರ್ತಕ್ಕಂಥದ್ದೇ ಈ ತಿಲಕಾಷ್ಟ ಮಹಿಷ ಬಂಧನ ಅನ್ನೋದು. ಇದ್ಯಾವುದೋ ಮಹಾಗ್ರಂಥವಾಗಿರ್ಬೇಕು, ಯಾವುದೋ ಇದೊಂದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ ಆಗಿರ್ಬೇಕು ಅಂತ ಹೇಳಿದಂತಹ ವಿದ್ಯಾಸಾಗರ್ ಅವರು ಹೆದರಿ ಓಡಿಹೋದರು ಅಂತ ಏನ್ ಮಾಡ್ತಾನೆ ರಾಮಕೃಷ್ಣ ಆ ಗ್ರಂಥದ ಬಗ್ಗೆ ಅಥವಾ ಆ ಕಟ್ಟಿರ್ತಕ್ಕಂತಹ ಎಳ್ಳಿನ ಕಟ್ಟೆಗಳ ಬಗ್ಗೆ ವಿವರಣೆ ನೀಡಿದಾಗ ಸಭಾಸ್ಥಾನವೆಲ್ಲವೂ ಸಹಿತ ಬಹಳ ಸಂತೋಷಮಯವಾಗಿ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಕೃಷ್ಣದೇವರಾಯನ ಈ ಒಂದು ಬುದ್ಧಿವಂತಿಕೆಯನ್ನು ಮೆಚ್ಚಿರತಕ್ಕಂತಹ ಕೃಷ್ಣದೇವರಾಯ ಏನು ಮಾಡ್ತಾನೆ ಅಂದರೆ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿ ಕೃಷ್ಣದೇವರಾಯ ಅವನಿಗೆ ಉಡುಗೊರೆಗಳನ್ನು ಕೊಟ್ಟು ಕಾಣಿಕೆಗಳನ್ನು ಕೊಟ್ಟು ಸನ್ಮಾನಿಸಿ ಸತ್ಕಾರವನ್ನು ನೀಡ್ತಾನೆ. ಇನ್ನಿಂದಲೇ ನನ್ನ ರಾಜ್ಯಕ್ಕೆ ಇನ್ನೂ ಹೆಚ್ಚಿನ ಹೆಸರು ಬಂತು, ನನಗೆ ಒಳ್ಳೆಯದಾಯಿತು, ನಿಮ್ಮಂಥ ಬುದ್ಧಿವಂತಿಕೆ ಇರೋದು ಬುದ್ಧಿವಂತರಿರೋದು ನನ್ನ ಆಸ್ಥಾನದಲ್ಲಿ ಪುಣ್ಯವಂತನ ಅಂತ ತಿಳ್ಕೊಂಡಂಥ ರಾಜ ಅವನನ್ನು ಸನ್ಮಾನವನ್ನು ಮಾಡ್ತಾನೆ. ಮಕ್ಕಳೇ, ಇಲ್ಲಿ ನಾವು ತಿಳ್ಕೊಳ್ಬೇಕೇನಪ್ಪ ಅಂದರೆ ವಿದ್ಯೆ ಎಲ್ಲರ ಕಡೆ ಇರುತ್ತೆ, ಅದನ್ನು ಯಾವ ರೀತಿ ನಾವು ಬಳಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ವಿದ್ಯೆ ವಿನಯವನ್ನು ಕಲಿಸುತ್ತೆ, ಬುದ್ಧಿ ವಿವೇಕವನ್ನು ಕಲಿಸುತ್ತೆ. ವಿದ್ಯೆ ವಿನಯವನ್ನು, ನಾವು ಹೇಗೆ ಇರಬೇಕು, ನಡವಳಿಕೆ ಹೆಂಗಿರಬೇಕು, ನಮ್ಮ ಮಾತುಗಾರಿಕೆ ಹೆಂಗಿರಬೇಕು, ನಮ್ಮ ಸ್ವಭಾವ ಹೆಂಗಿರಬೇಕು ಅಂತ ಕಲಿಸಿದ್ರೆ ನಮ್ಮಲ್ಲಿ ಬುದ್ಧಿ ಏನು ಮಾಡುತ್ತಂದ್ರೆ ನಮ್ಮ ಜಾಣತನವನ್ನು ತೋರಿಸುತ್ತೆ. ಅಂತಹ ಜಾಣತನಕ್ಕೆ ಅಥವಾ ಅಂತಹ ಬುದ್ಧಿವಂತಿಕೆ ಹೆಸರಾದಂಥವರೇ ಈ ತೆನಾಲಿ ರಾಮಕೃಷ್ಣರು ಅನ್ನೋದು ಈ ಪಾಠದ ಮೂಲಕ ನಮಗೆ
ತಿಳಿದು ಬರುತ್ತೆ. ಮಕ್ಕಳೇ, ಈ ಒಂದು 3-4 ತರಗತಿಯಲ್ಲಿ ನಾವು ಈ ಪಾಠದ ಬಗ್ಗೆ ಅವಲೋಕನ ಮಾಡಿಕೊಂಡು ಇಲ್ಲಿ ಹಲವಾರು ವಿಷಯಗಳನ್ನು ಅಂದರೆ ನಮ್ಮ ಬುದ್ಧಿಯನ್ನು ನಾವು ಹೇಗೆ ನಾವು ಬಳಸ್ಕೊಳ್ಬೇಕು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಂಡಿದ್ದೇವೆ. ಅದೇ ರೀತಿ ನಮಗೂ ಸಹಿತ ಹಲವಾರು ಸಮಸ್ಯೆಗಳು ಬರ್ತವೆ, ಅದು ನಮ್ಮಿಂದಾಗಿರ್ಬೋದು ಬೇರೆಯವರಿಂದ ಇರ್ಬೋದು. ಅದನ್ನು ನಾವು ಕೂಲಂಕುಷವಾಗಿ ವಿಚಾರ ಮಾಡಿ ಆಗ ಅಥವಾ ನಮ್ಮ ಬುದ್ಧಿ ಶಕ್ತಿಯನ್ನು ಉಪಯೋಗಿಸಿಕೊಂಡು ನಮ್ಮ ಜಾಣತನ ಉಪಯೋಗಿಸಿಕೊಂಡು ಅದನ್ನು ಸುಲಭವಾಗಿ ಬಗೆಹರಿಸಿಕೊಳ್ಬೋದು. ಅರ್ಥ ಆಯ್ತಾ ಮಕ್ಕಳ ಈ ಪಾಠ? ಹಾಗಾದ್ರೆ ನೀವು ಸಹಿತ ಮನೆಯಲ್ಲಿ ಈ ಪಾಠವನ್ನು ಓದಿ ಬರೆದು ತಿಳಿದುಕೊಂಡು ಅವರೇ ರೀತಿ ವಿದ್ಯಾಸಾಗರ ಮತ್ತು ರಾಮಕೃಷ್ಣ ಅಲ್ಲಿ ವಿದ್ಯಾಸಾಗರ ಮಹಾನ್ ಪಂಡಿತಾರೆ, ಅವ್ರ ಬಗ್ಗೆ ನಾವು ಸಹಿತ ತಿಳ್ಕೊಳ್ಳೇಬೇಕು. ಈಗ ಸೋತ್ರ ಅಂತ ಹೇಳಿ ಅವರು ದಡ್ರ ಅಂತ ಹೇಳ್ತಾರೆ, ಅವರೊಬ್ಬ ಮಹಾನ್ ಪಂಡಿತಾರೆ, ಅವ್ರ ಬಗ್ಗೆ ಆಗಿರ್ಬೋದು ವಿದ್ಯಾಸಾಗರ ರಾಮಕೃಷ್ಣ ಆಗಿರ್ಬೋದು ಕೃಷ್ಣದೇವರ ಇಂತಹ ಹಲವಾರು ಕಥೆಗಳ ಮೂಲಕ ನಮಗೆ ಸಂದೇಶ ನೀಡ್ತಕ್ಕಂತಹ ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂತಹ ಕಥೆಯ ರೂಪದ ಹಲವಾರು ಕಥೆಗಳು ನಮ್ಮಲ್ಲಿ ಸಿಗುತ್ತೆ. ಅವನ್ನೆಲ್ಲವನ್ನು ಓದ್ಕೊಂಡು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ಧನ್ಯವಾದಗಳು. ವಿದ್ಯಾರ್ಥಿಗಳೇ, ಇದನ್ನೆಲ್ಲ ನೋಡಿದ್ರಲ್ಲ, ಇದು ನೋಡಿದ ಮೇಲೆ ಕೆಲವು ಪ್ರಶ್ನೆಗಳನ್ನು ಹೇಳ್ತೇನೆ ನಾನು, ಆ ಪ್ರಶ್ನೆಗಳಿಗೆ ನೀವು ಉತ್ತರಿಸಿ. ಧನ್ಯವಾದಗಳು.